ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಶೇಕಡಾ 70% ಉದ್ಯೋಗ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿ ಜಯಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಸ್ಥಳೀಯ ಹಿತರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮಸಂದ್ರ ವೃತ್ತದಿಂದ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ನಂತರ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರಿಗೆ ಮನವಿ ಪತ್ರ ವಿತರಿಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿ, ಸ್ಥಳೀಯ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಸುದರ್ಶನ್ ರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಯಾಸ್ಮಿನ್ ತಾಜ್, ಶಾಂತಕುಮಾರ್, ರವಿಕುಮಾರ್, ಕಿರಣ್ ಹೆಗ್ಡೆ, ಸರ್ಜಾಪುರ ನವೀನ್, ಆನಂದ್, ಅಭಿ, ಮಧು, ನಾಗರಾಜ್, ಜಗದೀಶ್, ಮಂಜುನಾಥ್, ಮೂರ್ತಿ, ಸಂಪತ್, ಕುಮಾರ್, ಸ್ಥಳೀಯ ಹಿತರಕ್ಷಣಾ ವೇದಿಕೆಯ ಮಂಜುನಾಥ್, ಸತೀಶ್, ರಾಜಗೋಪಾಲ್, ಸಂಪತ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಹಿತರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಜಮೀನು ಕೊಟ್ಟಿದ್ದೇವೆ, ಕೊಡಿ ನಮ್ಮ ಜಮೀನು ಕೊಟ್ಟಿದ್ದೇವೆ. ಆದ್ಯತೆ ಸ್ಥಳೀಯರಿಗೆ, ಆದ್ಯತೆ ಸ್ಥಳೀಯರಿಗೆ, ಆದ್ಯತೆ ಕಾರ್ಖಾನೆಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ. ದಶಕದಲ್ಲಿ ಇಲ್ಲಿ ಭೂಮಿಯನ್ನು ಕೆಇಡಿಬಿಗೆ ಹಲವಾರು ರೈತರು ಉದ್ಯೋಗ ಸಿಗಲಿ ಅನ್ನೋ ಒಂದು ಮನಸ್ಸಲ್ಲಿಟ್ಕೊಂಡು ಹಲವಾರು ರೈತರು ಇಲ್ಲಿ ಭೂಮಿಯನ್ನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಅಂತೇಳಿ ಕೆಇಡಿಬಿ ಸೌಮ್ಯದ ಕೆಇಡಿಬಿಗೆ ಕೊಟ್ಟಿರ್ತೇವೆ. ಆ ಕೊಟ್ಟಂಥ ಸಂದರ್ಭದಲ್ಲಿ ಕೆಇಡಿಬಿ ಅವರು ಒಂದು ಅಸೋಸಿಯೇಷನನ್ನು ಕೊಟ್ಟಿರ್ತಾರೆ. ಸ್ಥಳೀಯರಿಗೆ ನಾವು ಮನೆಗೊಂದು ಉದ್ಯೋಗವನ್ನು ನೀಡ್ತೀವಿ ಅಂತೇಳಿ ಜಮೀನನ್ನು ಪಡೆದಿರ್ತಾರೆ. ಅದು ಮೊದಲ ಹಂತದಲ್ಲಿ ಸ್ವಲ್ಪ ಚೆನ್ನಾಗಿ ನಡೀತು, ಉದ್ಯೋಗಗಳು ಕೊಟ್ಟರು, ಮತ್ತು ಬರ್ತಾ ಬರ್ತಾ ಕಾಲಕ್ರಮೇಣ ಅದು ನಶಿಸ್ತಾ ಹೋಯಿತು. ಇವತ್ತು ಅನೇಕ ಜನ ಕೆಲಸ ಇಲ್ಲದೆ ನಮ್ಮ ಸ್ಥಳೀಯರು ಪರದಾಡ್ತಾ ಇದ್ದಾರೆ. ಒಂದು ಕಡೆ ನಮ್ಮ ಈ ಕೈಗಾರಿಕೆ ತುಂಬ ಬೃಹದಾಕಾರವಾಗಿ ಬೆಳೆದಿರೋದು ನಮಗೆಲ್ಲರಿಗೂ ಸಂತೋಷವೇ ಸರಿ, ಆದರೆ ಇವತ್ತೆಲ್ಲೋ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ನಮ್ಮ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂಥ ಪ್ರಸಾದ್ ಅಣ್ಣ ಅವ್ರನ್ನ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಏನಿವತ್ತು ಬೇರೆ ರಾಜ್ಯಗಳಲ್ಲಿ 70% ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ನಿಯಮವನ್ನು ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಕನಿಷ್ಠ ಒಂದು 30% ಆದರೂ ನಮ್ಮ ತಾಲೂಕಿನವ್ರಿಗೆ ಆದ್ಯತೆ ಕೊಡಬೇಕು.
ಯಾಕಂದ್ರೆ ಮೊನ್ನೆ ಮಾರ್ಚ್ ಅಲ್ಲಿ ನಡೆದಂತ ಅಧಿವೇಶನದಲ್ಲಿ ಆಗಿನ ಕೈಗಾರಿಕಾ ಸಚಿವರಾದಂತ ಜಗದೀಶ್ ಶೆಟ್ಟರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಾರೆ, ಸ್ಥಳೀಯರಿಗೆ 70% ಇಂಡಸ್ಟ್ರಿಯಲ್ ಆ್ಯಕ್ಟ್ 2025 ಪ್ರಕಾರ ಸ್ಥಳೀಯರಿಗೆ 70% ಕೊಡಬೇಕು, ನಂಜನಗೂಡಲ್ಲಾದಂಥ TVS ಕಂಪ್ನಿಯಲ್ಲಿ ನಿರಾಕರಿಸ್ತಾರೆ, ನಾನೇ ಖುದ್ದೋಗಿ ಅವ್ರಿಗೆ 70% ಉದ್ಯೋಗಗಳನ್ನ ಕೊಡ್ತಿದ್ದೀನಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದರ ಅನ್ವಯದಂತೆ ಇಲ್ಲಿ ಸ್ಥಳೀಯರಿಗೆ ಯಾರು ಅವರ ವಿದ್ಯಾರ್ಹತೆಗೆ ತಕ್ಕಂಥ ಉದ್ಯೋಗಗಳನ್ನು ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ನಾವು ಸ್ಥಳೀಯರಿಗೂ ಸಹ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ. ಯಾಕಂದರೆ ಹಲವಾರು ಜನ ಇವತ್ತು ಸ್ಥಳೀಯರನ್ನ ಕೆಲಸಕ್ಕೆ ತೊಗೊಬೇಕು ಅಂತಂದ್ರೆ ಅವ್ರು ಹಿಂಜರಿತಾ ಇದ್ದಾರೆ. ಯಾಕಂತಂದರೆ ನಮ್ಮಲ್ಲೇ ಸ್ವಲ್ಪ ಲೋಪಗಳು ಇದೆ. ನಾನು ಸ್ಥಳೀಯ, ನನಗೆ ಅವ್ರಿಗೊತ್ತು ಇವ್ರಿಗೊತ್ತು ಅಂತೇಳಿ ಅವ್ರು ಕೆಲಸ ನೀಡಿದಂಥ ಸಂದರ್ಭದಲ್ಲಿ ಧಮಕಿಗಳಾಕಿರೋದು ನಮ್ಮ ಗಮನಕ್ಕೂ ಬಂದಿದೆ, ಕೈಗಾರಿಕಾ ಸಂಘದ ಅಧ್ಯಕ್ಷರ ಗಮನಕ್ಕೂ ಬಂದಿದೆ. ಹಾಗಾಗಿ ಆ ಥರದವ್ರು ಯಾರೇ ಇದ್ರು ಸಹ ಕಾರ್ಖಾನೆಗಳಲ್ಲಿ ನಾವೇ ಅವರನ್ನು ಕಿವಿ ಹಿಂಡಿ ಆಚೆಗಡೆ ಹಾಕ್ತೀವಿ. ಹಾಗಾಗಿ ಯಾರು ಕೇಪಬಲ್ ಇದ್ದಾರೆ, ಯಾರು ಒಳ್ಳೆ ಉದ್ಯೋಗಸ್ಥರಿದ್ದಾರೆ, ಅವ್ರಿಗೆ ಉದ್ಯೋಗವನ್ನು ಕೊಡಿ ಅಂತೇಳಿ ನಾವು ಸಹೃದಯದಿಂದ ಕೇಳ್ಕೊಳ್ತಾ ಇದ್ದೇವೆ. ಯಾಕಂದರೆ ನಮ್ಮ ಕೈಗಾರಿಕಾ ಸಂಘದ ಅಧ್ಯಕ್ಷರು ಅವರು ಸಹ ಚುನಾಯಿತ ಪ್ರತಿನಿಧಿಗಳು, ಸ್ಥಳೀಯರು. ಅವ್ರಿಗೆ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು ಸ್ಥಳೀಯರ ಕಷ್ಟಗಳೇನು ಅಂತ. ನೂರಾರು ಜನ ಅವ್ರ ಹತ್ರ ಬರ್ತಾ ಇದ್ದಾರೆ ಕೆಲಸ ಕೊಡಿ ಕೆಲಸ ಕೊಡಿ ಅಂತ. ಹಾಗಾಗಿ ಅವರ ಸೌಮ್ಯದ ಮೆಂಬರ್ಶಿಪ್ಪಲ್ಲಿ ಇರುವಂಥ ಅವರ ಅಡಿಯಲ್ಲಿ ಇರುವಂಥ ಕಂಪ್ನಿಗಳಿಗೆ ಒಂದು ಸಂದೇಶವನ್ನು ರವಾನಿಸಬೇಕು ಅಂತೇಳಿ ನಾನು ಕಳ್ಕಳಿ ಮನವಿಯನ್ನು ಮಾಡ್ತೇನೆ. ಸ್ಥಳೀಯರೇ, ಇಂದು ಸ್ಥಳೀಯ ಹಿತರಕ್ಷಣಾ ವೇದಿಕೆ ಕಡೆಯಿಂದ ಜಯ ಕರ್ನಾಟಕ ಸಂಘಟನೆಯ ಸಹಕಾರದೊಂದಿಗೆ ಮತ್ತು ಹಲವಾರು ಮಹಿಳಾ ಸಂಘಟನೆಗಳ ಸಹಕಾರದೊಂದಿಗೆ ಈ ಒಂದು ಬೇಡಿಕೆ ಇಡ್ತಾ ಇದ್ದೇವೆ. ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಇಂಡಸ್ಟ್ರಿಯಲ್ ಅಕ್ವಿಸಿಷನ್ ಆಯಿತು. ಅವತ್ತು ನಮ್ಮ ಜೀವನಗಳಿಗೆ, ತಲೆಮಾರುಗಳಿಗೆ ಆಧಾರ ಆಗ್ತಿದ್ದಂಥ ಜಮೀನುಗಳನ್ನು ಧಾರೆ ಎರೆದಿದೆ. ರೈತರಿಗೆ ಅವತ್ತು ದುಡ್ಡು ಕೊಟ್ಟರು, ಆದರೆ ರೈತರಿಗೆ ದುಡ್ಡು ಬೆಳೆಯೋದಕ್ಕೆ ಬರಲ್ಲ. ಆದರೆ ಇವತ್ತು ಆ ಮಕ್ಕಳಿಗೆ, ಆ ರೈತರ ಮಕ್ಕಳಿಗೆ ಕೆಲಸ ಕೊಡಬೇಕಾದ್ರು ಈ ಕಂಪನಿಗಳ ಜವಾಬ್ದಾರಿ. ಅವತ್ತು ಅಕ್ವೈರ್ ಮಾಡುವಾಗ KIDBಯಿಂದ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಕೆಲಸ ಕೊಡುವಂಥ ಜವಾಬ್ದಾರಿ ನಮ್ಮದು, ನಿಮ್ಮ ಜಮೀನಿಗೆ ಕೊಡಿ ಅಂತ. ಆ ಹೇಳಿಕೆಯನ್ನು ನಂಬಿ ಆ ನಿಟ್ಟಿನಲ್ಲಿ ರಾಜ್ಯಕ್ಕೂ ಅನುಕೂಲ ಆಗಲಿ, ಸ್ಥಳೀಯರಿಗೂ ಅನುಕೂಲ ಆಗಲಿ ಅಂತ ಜಮೀನುಗಳು ಕೊಟ್ಟರು. ಇವತ್ತು ಕಣ್ಣು ಮುಂದೆ ಕಾಣ್ತಾ ಇದೆ, ಅವರು ತರಕಾರಿ ಮಾಡಿದ್ರು ಉಂಟು, ಆಟೋ ಓಡಿಸಿದ್ರು ಉಂಟು, ಕೆಲವು ತರಕಾರಿ ಮಾಡಲಿಕ್ಕೂ ಬಿಸ್ನೆಸ್ ಆಗದೆ ಒದ್ದಾಡ್ತಿದ್ದಾರೆ, ಒಂದೊತ್ತು ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ. ಅವತ್ತು 16 ಎಕರೆಗಳು ಜಮೀನು ಇಟ್ಕೊಂಡಿದ್ದವರು ಇವತ್ತು ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿ ಇದೆ. ಅಂಥ ಪರಿಸ್ಥಿತಿಯನ್ನು ತಂದಿಟ್ಟಿರುವಂಥದ್ದು ನಮ್ಮ ವ್ಯವಸ್ಥೆ. ಆ ವ್ಯವಸ್ಥೆಯನ್ನು ನಾವು ಸರಿ ಮಾಡಲೇಬೇಕು. ಇಂದು ಈ ಬೃಹತ್ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಬೃಹತ್ತಾಗಿ ಬೆಳೆದಿದೆ. ಮತ್ತು ಇಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಅಸೋಸಿಯೇಷನ್, ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ, ಹೌದು ನಿಮ್ಮ ಸದಸ್ಯ ಕಂಪನಿಗಳಿಗೆ ದಯವಿಟ್ಟು ಮನವರಿಕೆ ಮಾಡಿಕೊಡಿ, ಸ್ಥಳೀಯರಿಗೆ ಸ್ಥಳೀಯರ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿಕ್ಕೆ ನಿಮ್ಮ ಕಂಪನಿಗಳಲ್ಲಿ ಕನಿಷ್ಠ ಆದ್ಯತೆ ಕೊಡಿ. ಈ ಸರೋಜಿನಿ ಮಹಿಷಿ ಮಾಹಿತಿ ಹೇಳ್ತದೆ 80% ಸ್ಥಳೀಯರಿಗೆ ಅವಕಾಶ ಕೊಡಲೇಬೇಕು ಅಂತ. ನಮ್ಮ ಕಿರಣ್ ಅವರು ಹೇಳಿದಾಗೆ ಹಿಂದಿನ ಸರ್ಕಾರದ ಕೈಗಾರಿಕಾ ಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ 70% ಆದ್ಯತೆ ಕೊಡಲೇಬೇಕು ಅಂತ. ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇವತ್ತು ತಿನ್ನಲು ಬದುಕಲು ಕಷ್ಟ ಪಡ್ತಿರುವಂಥ ಜನಗಳಿಗೆ ಆಸರೆಯಾಗಿ ನೀವು ನಿಮ್ಮ ಉದ್ಯೋಗವನ್ನು ವೃದ್ಧಿಗೊಳಿಸಿಕೊಂಡು ನಿಮ್ಮ ಲಾಭದಾಯಕ ಉದ್ಯೋಗವನ್ನು ನೀವು ಮಾಡ್ತಿದ್ದೀರಿ, ಮಾಡಿ ಲಾಭ ಪಡ್ಕೊಳ್ಳಿ. ಆದರೆ ಇಲ್ಲಿನ ಸ್ಥಳೀಯರಿಗೆ ದಯವಿಟ್ಟು ಅನ್ನ ಕೊಡಿ, ಕೆಲಸ ಕೊಡಿ. ಅಂದ್ರೆ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿ, ಅತ್ತಿಬಳ್ಳಿ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿ, ಜಿಗಣಿ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿ ಮತ್ತು ವೀರಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಒಳಪಡುವಂಥ ಎಲ್ಲ ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ 33%, ಅದರಲ್ಲೂ ವಿಶೇಷವಾಗಿ ಆನೇಕಲ್ ತಾಲೂಕಿನ ಸ್ಥಳೀಯರಿಗೆ ಕೊಡಬೇಕು ಅಂತೇಳಿ ಏನು ಜಯ ಕರ್ನಾಟಕ ಮತ್ತು ಸ್ಥಳೀಯ ರಕ್ಷಣಾ ವೇದಿಕೆಯ ಅವರ ವತಿಯಿಂದ ಇವತ್ತು ಬಂದು ನಮಗೆ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂಥ ನನಗೆ ಅವರು ಮನವಿನ ಕೊಡ್ತಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ. ಯಾಕೆ ಅಂತೇಳಿದ್ರೆ ನಾನು ಪ್ರತಿ ಸಲನೂ ನೋಡ್ತಾ ಇರ್ತೀನಿ, ಕಿರಣ್ ಪ್ರಭಾಕರ್ ರೆಡ್ಡಿ ಮತ್ತು ಅವರ ತಂಡದಿಂದ ಜಯ ಕರ್ನಾಟಕದ ವತಿಯಿಂದ ಪ್ರತಿ ಸಲನೂ ಅವ್ರು ಏನಾದರೂ ಒಂದು ಈ ಥರ ಮಾಡೋದಂದ್ರಿಂದಾಗ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಮತ್ತು ಯಾರಾದರೂ ಸ್ಥಳೀಯರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಲ್ಲಿ ಅವರು ಪ್ರತಿಯೊಂದು ಸಲನೂ ಮಾಡ್ತಾರೆ. ಇದಕ್ಕೊಂದು 3-4 ವರ್ಷದ ಹಿಂದೆಗಡೆಗೆ ಒಂದು ಅವರು ಒಂದು ಧರಣಿ ಸಹ ಮಾಡಿದರು, ರಸ್ತೆಯನ್ನು ತಡೆ ಹಿಡಿದು ಈ ಥರ ರಸ್ತೆಗಳೆಲ್ಲ ಕೈಗಾರಿಕಾ ಪ್ರದೇಶದಲ್ಲಿ ಹದಗೆಟ್ಟಿದೆ ಅಂತೇಳಿ.
ಆದರೂ ಸಹ ಜೆ ಕರ್ನಾಟಕಕ್ಕೆ ಸಂಬಂಧ ಇಲ್ಲದಂಥ ವಿಷಯಗಳು ಕೈಗಾರಿಕಾ ಪ್ರದೇಶದ ವ್ಯಾಪ್ತಿನಲ್ಲಿ ಬರುವಂಥದ್ದು, ಆದರೂ ಸಹ ಅವ್ರು ಮಾಡ್ತಾರೆ ನಮ್ಮ ಕಿವಿನ ಹಿಂಡ್ತಾರೆ ಅಂತ ಹೇಳಿದಾಗ ಅವ್ರಿಗೆಲ್ಲೋ ಒಂದು ಕಡೆ ಸಮಾಜಮುಖಿ ಮೇಲೆ ಸಮಾಜದ ಮೇಲೆ ಅವ್ರಿಗೆ ಹಿತ ಕಾಯ್ಲಿಕ್ಕೆ ಅವ್ರು ಕಾಯ್ತಿದ್ದಾರೆ ಅನ್ನೋದು ನನ್ನೊಂದು ಭಾವನೆ. ಆ ನಿಟ್ಟಲ್ಲಿ ಅವ್ರು ಮಾಡ್ತಿರೋದು ಎಲ್ಲರಿಗೂ ಸಹ ನಾವು ಪ್ರತಿಯೊಂದು ಸಲ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾನೆ ಇರ್ತೀವಿ. ಮತ್ತು ಕೈಗಾರಿಕಾ ಪ್ರದೇಶದ ವ್ಯಾಪ್ತಿನಲ್ಲಿ ಈ ಸಲ ಏನು ಕೋವಿಡ್ ಬಂದು ಕಾರ್ಮಿಕರುಗಳಿಗೆ ಎಲ್ರಿಗೂ ಸಹ ಕೆಲಸ ಇಲ್ಲದಂಗೆ ಏನಾಗಿತ್ತು, ಆ ನಿಟ್ಟಲ್ಲಿ ಇವಾಗ ನೋಡಿದ್ರೆ ಈಗ ಸ್ಥಳೀಯರಿಗೆ ಹೆಚ್ಚೆಚ್ಚಾಗಿ ಅವಕಾಶಗಳು ಸಿಕ್ತಿದೆ. ಹೊರ ರಾಜ್ಯಗಳಿಂದ ಬಂದಿದ್ದಾರೆಲ್ಲ ತಮ್ಮ ತಮ್ಮ ರಾಜ್ಯಗಳಿಗೆ ಹೊರಟೋಗಿದ್ದಾರೆ. ಬಟ್ ಕಾರಣ ಏನು ಅಂತ ಹೇಳಿದ್ರೆ ಕೆಲವರು ನಮ್ಮಲ್ಲಿ ಸ್ಕಿಲ್ಡ್ ಇಲ್ಲ. ನಮ್ಮ ಸ್ಥಳೀಯರದೊಂದು ವಿಶೇಷವಾದಂಥ ಪ್ರಾಬ್ಲಮ್ ಏನು ಅಂತೇಳಿದ್ರೆ ಸ್ಕಿಲ್ಡ್ ಇಲ್ಲ ಅವರು. ಅದರಿಂದ ಏನಾಗ್ತದೆ ಅಂತೇಳಿ ಯಾರೇ ಹೋದರೂ ಸಹ ಎಲ್ಲ ಹೆಲ್ಪರ್ ಕೆಲಸಗಳಿಗೆ ಅದಕ್ಕೆ ತಗೊಳ್ತಿದ್ದಾರೆ. ಬಟ್ ಈಗ ತುಂಬ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈಗ ನಾವು ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಸರ್ಕಾರಕ್ಕೆ ಈಗಾಗಲೇ ನಾವು ಮನವಿಯೊಂದನ್ನು ಸಲ್ಲಿಸಿದ್ದೀವಿ. ಸ್ಕಿಲ್ ಡೆವಲಪ್ಮೆಂಟ್ ಏನಾದರೂ ನಾವು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಮಾಡಿದರೆ ಇರುವಂಥ ಎಲ್ಲ ತಾಲೂಕಿನ ಸ್ಥಳೀಯರಿಗೂ ಸಹ ಯುವಕರುಗಳಿಗೆ ನಾವು ನಮ್ಮಲ್ಲೇ ಕೆಲಸ ಕಲಿಸ್ಬಿಟ್ಟು ನಾವು ಅವ್ರಿಗೆ ಕೆಲಸ ಕೊಡುವಂಥ ಅಶ್ಯೂರೆನ್ಸ್ ಮಾಡಬೇಕಂತೇಳಿ ಈ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಿಜವಾಗಲೂ ಸಹ ನೀವು ಮಾಡ್ತಿರೋಂಥ ಕಾರ್ಯಕ್ರಮಗಳಿಗೆ ನಾವು ಸದಾ ಇರ್ತೀವಿ. ಮತ್ತು ಎಲ್ಲ ಕೈಗಾರಿಕೋದ್ಯಮಗಳಿಗೂ ಸಹ ತಮ್ಮ ಪತ್ರದೊಂದಿಗೆ ನಮಗೆ ಆಲ್ರೆಡಿ ಕೊಟ್ಟಿದ್ದೀರ. ನಾವು ಸಹ ನಮ್ಮ ಸಂಘದ ವತಿಯಿಂದ ಎಲ್ಲ ಕೈಗಾರಿಕೆಗಳಿಗೂ ಸಹ ನಾವು ಮನವಿಯನ್ನು ಮಾಡಿ ಎಲ್ರಿಗೂ ಅವ್ರಿಗೆ ಇಮೇಲ್ ಕಳಿಸ್ಕೊಟ್ಟು ಸ್ಥಳೀಯರಿಗೆ ಪ್ರಾಮುಖ್ಯತೆ ಕೊಡಿ. ಮತ್ತು ಯಾರಾದರೂ ಅವರು ತರಲೆ ತಂಟೆಗಳೇನೋ ಮಾಡಿದಾಗ ಅಂಥವ್ರ ಮೇಲೆ ನೀವು ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಸ್ಥಳೀಯರಿಗೆ ಪ್ರಥಮವಾಗಿ ಆದ್ಯತೆ ಮತ್ತು ಅದರಲ್ಲಿ ವಿಶೇಷವಾಗಿ ಅಣೆಕಲ್ ತಾಲೂಕಿನ ಸ್ಥಳೀಯರಿಗೆ ಕೊಡಿ ಅಂತೇಳಿ ನಾನು ನಿಜವಾಗ್ಲೂ ನಿಮ್ಮ ಮನವಿಯನ್ನು ನಾನು ಸಲ್ಲಿಸ್ತೇನೆ.